ಪ್ರಾತಸ್ಮರಣೀಯರಾದಂತಹ ಬಸವಾದೇಶು ಬಸವಣ್ಣನನ್ನು ಋಣಮಂದಿರದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ಗುರುವರ ಸಮಾಜ ಸಂಜೀವಿನಿ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಯ ದಿವ್ಯ ಪಾದಗಳಿಗೆ ನತಮಸ್ತಕನಾಗಿ ಅನಾತ್ಮ ಜ್ಯೋತಿ ಪರಮಗುರು ಶ್ರೀ ಕ್ಷೇತ್ರದ ಆತ್ಮವಾಗಿ ತನ್ನ ತಪಶಕ್ತಿಯಿಂದ ನಾಡಿನ ಶ್ರೀಮಠದ ಎಲ್ಲ ಸದ್ಭಕ್ತರ ಬಾಳಿಗೆ ಬೆಳಕಾಗಿರುವಂತಹ ಚನ್ನಬಸವ ತಾತನವರ ದಿವ್ಯ ಕರ್ತವ್ಯಗದ್ದುಗೆಗೆ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಶ್ರೀ ಕ್ಷೇತ್ರವನ್ನ ಸುಕ್ಷೇತ್ರವನ್ನಾಗಿಸಿ ತಿಪ್ಪೆಯ ಮಠವನ್ನು ಉಪ್ಪರಿಗೆ ಮಠವನ್ನಾಗಿಸಿ ನಾಡಿನ ಚನ್ನಬಸವ ತಾತನವರ ಭಕ್ತರಲ್ಲಿ ಅದೇ ಭಕ್ತಿಯನ್ನು ಪ್ರಜ್ವಲವಾಗಿ ಇಟ್ಟಿರುವಂತಹ ಪರಮ ಗುರುಗಳ ಶ್ರೀಪಾದಕ್ಕೆ ನತಮಸ್ತಕನಾಗಿ ಹಾಗೆ ನಮ್ಮದೇ ಹೊಳಬಳ್ಳಾರಿಯ ಪೀಠದ ಪರಂಪರೆಯಲ್ಲಿ ಮತ್ತೊಂದು ಮಠವಾದಂತಹ ಅಡವಿಯ ಮರೇಶ್ವರದ ಪರಮ ಪೂಜ್ಯರ ಶ್ರೀಪಾದಗಳಿಗೆ ನತಮಸ್ತಕನಾಗಿ ಇಂದು ನಮ್ಮೊಂದಿಗೆ ನಿರಂಜನ ಚರಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಅಡವಿ ಅಂಬರೇಶ್ವರದ ತೋಂಟದರ ಮಹಾಸ್ವಾಮಿಗಳಿಗೆ ಶ್ರೀನಾಮಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಚನ್ನಬಸವ ತಾತವನ ಸೇವೆಯಲ್ಲಿ ನಿರತರಾಗಿರುವಂತಹ ಪರಮಪೂಜ್ಯರೂ ಆಗಿರುವಂತಹ ಯದ್ದಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನತಮಸ್ತಕನಾಗಿ ಅವರೊಂದಿಗೆ ಮತ್ತೋರ್ವ ಪೂಜ್ಯರು ಇದೇ ಕಾರ್ಯಕ್ರಮಕ್ಕೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂತಹ ಸಂತೇಕೆಲರನ್ನ ಗುರುಬಸವ ಮಹಾಸ್ವಾಮಿಗಳಿಗೆ ನತಮಸ್ತಕನಾಗಿ ಇವತ್ತಿನ ದಿವಸ ಇಂದು ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದಲ್ಲಿ ನಮಗೆಲ್ಲ ನಿರಂಜನ ಚರಪಟ್ಟಾಧಿಕಾರವನ್ನು ದಯಪಾಲಿಸಿರುವ ಪೂಜ್ಯರಾದಂತಹ ಚಿಕ್ಕ ತೊಡಲಕೆರೆಯ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಲಿಂಗನಾಯಕನಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳಲ್ಲಿ ಹಾಗೂ ಆತ್ಮೀಯರಂತಹ ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳಲ್ಲಿ ಅಕ್ಕಿಯಾಳರಿನ ಹಾವೇರಿಯ ಸದಾಶಿವ ಮಹಾಸ್ವಾಮಿಗಳಲ್ಲಿ ಅಕ್ಕಿಯಾಲೂರಿನ ಶಿವಬಸವ ಮಹಾಸ್ವಾಮಿಗಳಲ್ಲಿ ನೀರಡಗಂಬದ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಹಾಗೂ ಬಸವರಾಜ ವೇಗೇಂದ್ರ ಮಹಾಸ್ವಾಮಿ ಕೇಳಿ ಮಹಾಪೂಜೆಯಲ್ಲಿ ಶ್ರಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಎಣ್ಣಲೆಯ ನನ್ನ ಆತ್ಮೀಯ ಪೂಜ್ಯರಾದಂಥ ಎಲ್ಲ ದೇವರುಗಳಿಗೂ ಸ್ವಾಮೀಜಿಗಳಿಗೂ ಶ್ರಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಸರ್ವ ಅಧ್ಯಕ್ಷರು ಒಳಗೊಂಡು ಸರ್ವ ಸಮಿತಿಯರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ತಾತನ ಕರುಣೆಯ ಕಂದರಾದಂತಹ ಎಲ್ಲ ಈ ನಾಡಿನ ಸುತ್ತಲ ನಾಡಿನ ಸರ್ವ ಸದ್ಭಕ್ತರಿಗೂ ಅವರಂತರಾತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳು. ಸುವರ್ಣಗಿರಿ ಈ ಹೆಸರೇ ಸೂಚಿಸುವಂತೆ ನಾಡಿಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ನಾಡಿಗೆ ಒಂದು ಸುವರ್ಣಗಿರಿಯಾಗಿ ನಿಂತಿದೆ. ಅಂದರೆ ನಮ್ಮ ಮಠದ ಪರಂಪರೆ ಸುಮಾರು 500 ವರ್ಷಗಳ ಹಿಂದೆ ಐತಿ. 500 ವರ್ಷ ಹಿಂದಿನ ಭವ್ಯ ಪರಂಪರೆಯನ್ನು ಹೊಂದಿರುವಂಥ ಮಠದ ಪರಂಪರೆ ಇದು. ಈ ಮಠದಲ್ಲಿ ಸುಮಾರು 11 ಮಂದಿ ಪೂಜ್ಯ ಮಹಾತಪಸ್ವಿಗಳು ಈ ಮಠವನ್ನು ಮುನ್ನಡೆಸಿ ಮಠದ ಸದ್ಭಕ್ತರಿಗೆ ಆಶೀರ್ವದಿಸಿ ಮಠವನ್ನು ಬೆಳಗಿಸಿ ಪ್ರಖ್ಯಾತರಾಗಿದ್ದಾರೆ. ಅವರಲ್ಲಿ ಅಗ್ರಮಾನವಾಗಿ ನಿಂತವರಂದರೆ ಪೂಜ್ಯ ಮಹಾಗುರುಗಳಾದಂತಹ ಚನ್ನಬಸವ ತಾತನವರು. ಚನ್ನಬಸವ ತಾತವರಂದರೆ ನಮ್ಮ ಈ ಎಲ್ಲ ನಾಡಿನ ಸದ್ಭಕ್ತರಿಗೆ ಆತ್ಮಜ್ಯೋತಿ ಇದ್ದಂಗೆ. ಯಾಕಂದರೆ ತಮ್ಮ ಕಠೋರವಾದ ತಪಸ್ಸಿನಿಂದ ಹೂವಿಗಿಂತಲೂ ಮೃದುವಾದ ಮನಸ್ಸಿನಿಂದ ನಮ್ಮೆಲ್ಲ ಭಕ್ತರಿಗೆ ದರ್ಶನ ಆಶೀರ್ವಾದ ನೀಡಿ ಅವರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿದಂಥ ಮಹಾಪೂಜ್ಯರಿವರು. ಚನ್ನಬಸವ ತಾತನವರು ಯಾವಾಗಲೂ ತನ್ನ ಮೇಲೆ ಏನು ಹಾಕೋತಿದ್ದಿಲ್ಲ, ಶಿವ ಕೊಡ್ತಾನ್ರಪ್ಪ, ಶಿವ ಅನುಗ್ರಹ ಮಾಡ್ತಾನ್ರಪ್ಪ, ಕೇವಲ ಇದೇ ಮಾತಿನಿಂದ ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ದೂರ ಮಾಡಿದಂಥ ಮಹಾ ತಪಸ್ವಿಗಳವರು. ಅವರ ಕರುಣೆಯ ಶಿಷ್ಯರಾಗಿ ಗುರುಮುಟ್ಟಿ ಗುರುವಾದವರು ನಮ್ಮ
ಸದ್ಯದ ಪೀಠದ ಅಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಮಹಾಗುರುಗಳವರು. ಪೂಜ್ಯ ಗುರುಗಳು 1979 ಇಸ್ವಿಯಲ್ಲಿ ಇದೇ ರೀತಿ ಗುರುಗಳ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಠದ ಒಂದು ಚುಕ್ಕಾನೆಯನ್ನು ಹಿಡ್ಕೊಂಡು ಅಲ್ಲಿನಿಂದ ಇಲ್ಲಿಯವರೆಗೆ ಚನ್ವಸ್ತಾತ್ಮರು ಯಾವ ನಿಯಮ ನಿತ್ಯಗಳನ್ನು ಆಚಾರ ವಿಧಾನಗಳನ್ನು ದಾಸೋಹವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಚಾಚು ತಪ್ಪದೆ ಅವನ್ನೆಲ್ಲ ನಡೆಸ್ಕೊಂತ ಇನ್ನೂ ಅಭಿವೃದ್ಧಿ ಮಾಡ್ಕೊತ ಬಂದಂಥ ಕೀರ್ತಿ ಯಾರ ಸಲ್ಲತ್ತಪ್ಪ ಅಂತಂದರೆ ಪೂಜ್ಯ ಗುರುಗಳ ಸಲ್ಲತ್ತೆ. ಅದೆಲ್ಲ ನಮ್ಮ ಗ್ರಾಮ ನಮ್ಮ ದೈವದ ಸದ್ಭಕ್ತರ ಒಂದು ಒಳ್ಳೆಯ ನಡತೆಯನ್ನು ತಗೊಂಬಂದು ಅವರಿಗೆ ಭಕ್ತಿಯನ್ನು ಕಳಿಸಿ ಅವರಲ್ಲಿ ಆ ಜನ್ಮಸ್ಥಾತನ ಭಕ್ತಿಯನ್ನು ಇಮ್ಮಡಿಗೊಳಿಸುವಂಥ ಶ್ರೇಯಸ್ಸು ಪೂಜ್ಯ ಗುರುಗಳ ಸಲ್ಲುತ್ತೆ. ಅಂಥ ಮಹಾಪೂಜ್ಯ ಗುರುಗಳು ನನಗೆ ಸಿಕ್ಕಿದ್ದು ನನ್ನ ಎಷ್ಟು ಜನಪುಣ್ಯನೋ ಗೊತ್ತಿಲ್ಲ, ಅಂಥ ಮಹಾಗುರು ನನಗೆ ಸಿಕ್ಕಿದ್ದು ನನ್ನ ದೊಡ್ಡ ಪುಣ್ಯವೇ ಸರಿ. ಯಾಕಂದ್ರೆ ನಾನು ಈ ಮಠಕ್ಕೆ ಅಧಿಕಾರ ಈ ಉತ್ತರಾಧಿಕಾರಿಯಾಗಿ 5 ವರ್ಷ ಆಯ್ತು. 5 ವರ್ಷದೊಳಗೆ ಪೂಜ್ಯ ಗುರುಗಳು ನನ್ನ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ, ಹಾಗೆ ಅವರು ನನ್ನ ಎಷ್ಟು ಅಂತಃಕರಣದಿಂದ ನೋಡ್ತಾರೆ ಅಂಥೇಳಿ ನನಗೆ ತುಂಬ ಮನವರಿಕೆ ಆಗೈತಿ. ಯಾಕಂದ್ರೆ ಅವರಿಗೆ ಪ್ರಸಾದಲ್ಲಾಯ್ತು ಆಚಾರ ವಿಧಾನಗಳಾಯ್ತು ತುಂಬ ಸ್ಟ್ರಿಕ್ ಅವರು, ನಿಮಗೆಲ್ಲ ಗೊತ್ತೈತಿ ಪೂಜ್ಯ ಗುರುಗಳು ಆಚಾರದಾಗ ತುಂಬ ಸ್ಟ್ರಿಕ್ಕು. ಅಂಥ ಆಚಾರವನ್ನು ನಮಗೆ ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ಬೇಕಂಥೇಳಿ ಪ್ರೇರಣಾಶಕ್ತಿಯಾಗಿ ನಿಂತವ್ರಂದ್ರೆ ನಮ್ಮ ಗುರುಗಳು ಪೂಜ್ಯ ಗುರುಗಳು. ನಾನು ಶಿವಮಂದಿರಾಗ ಅಭ್ಯಾಸ ಮಾಡಬೇಕಾದ್ರೆ ಶಿವಮಂದಿರದ ಉಪಾಧ್ಯಕ್ಷರಿದ್ದರು ಅವರು, ಆವಾಗವಾಗ ಶಿವಮಂದಿರಕ್ಕೆ ಬರ್ತಿದ್ದರು. ಅವ್ರು ನೋಡಿ ನಮ್ಗೆ ಏನು ಅನಿಸ್ತಿತ್ತಪ್ಪ ಅಂತಂದ್ರೆ ಅವರಂಥ ದಿವ್ಯಶಕ್ತಿ ಅವರೆಲ್ಲ ಮುಖಕಳೆ ನೋಡಿ ಅವರ ತಪಸ್ ಶಕ್ತಿ ನೋಡಿ ಆ ದಿವ್ಯರಂಗ ಸ್ವಾಮಿ ಆಗಬೇಕಪ್ಪ ಅನ್ನೋ ಒಂದು ಮನವರಿಕೆ ಮನಸ್ಸು ನಮ್ಮೆಲ್ಲ ಒಟ್ಟು ಸಾಧಕರಲ್ಲಿ ಬೆಳೆಯುವಂಗ ಆ ಚಿತ್ಕಳೆಯನ್ನು ಗುರುಗಳು ಹೊಂದಿದ್ದರು. ಏನೋ ನನ್ನ ಸುಕೃತನ ಗೊತ್ತಿಲ್ಲ, ಅವರ ದೃಷ್ಟಿ ಯಾವಾಗ ನನ್ನ ಮಗಿತು ಗೊತ್ತಿಲ್ಲ, ಭ್ರಮರಕೀಟ ನ್ಯಾಯದಂತೆ ಆ ಸೂರ್ಯನ ಆ ಗುರುಗಳು ನನ್ನನ್ನು ಅವರ ಮಠದ ಉತ್ತರಾಧಿಕಾರಿಗಳಾಗಿ ಮಠದ ಉತ್ತರಾಧಿಕಾರಿಗಳಲ್ಲ ಮಠದ ಸೇವಕನಾಗಿ ನೇಮಿಸಿ ಮಾಡಿಕೊಂಡಿದ್ದು ನನ್ನ ಸುಕೃತ ಪುಣ್ಯ. ಅಂಥ ಪುಣ್ಯವನ್ನು ಗಳಿಸಿದ ನನ್ನ ಜೀವನ ಪಾವನ ಅಂಥ ಗುರುಗಳ ಸೇವೆಯನ್ನು ಅದರೊಂದಿಗೆ ಶ್ರೀಮಠದ ಎಲ್ಲ ಸದ್ಭಕ್ತರ ಒಂದು ಬಾಂಧವ್ಯವನ್ನು ಹಾಗೂ ಶ್ರೀಮಠದ ಸರ್ವ ಪರಂಪರೆಯನ್ನು ಮುನ್ನಡೆಸ್ಕೊಂಡು ಹೋಗಕ್ಕೆ ಆಶೀರ್ವಾದ ಮಾಡಬೇಕಾದವರು ಅವರ. ಯಾಕಂದ್ರೆ ನಾನೇನು ಮಾಡೋದಿಲ್ಲ, ಎಲ್ಲ ಮಾಡಿಸೋನು ಆ ಚನ್ಮಸ್ತಾತ ಪೂಜೆ ಗುರುಗಳು. ನಾವೇನೇನೋ ವಿಚಾರ ಮಾಡ್ತೀವಿ ಆದ್ರೆ ಆ ವಿಚಾರ ತಕ್ಕಂಗೆ ಏನೂ ಆಗೋದಿಲ್ಲ. ಏನು ಗದ್ಯಾಗ ಕುಂತು ಚನ್ಮಸ್ತಾತ ನಡೆಸ್ತಾನಲ್ಲ, ಏನೇನು ಸಿಂಹಾಸನ ಕುಂತು ಗುರುಗಳು ಪೂಜೆ ಕಟ್ಟಿ ಮ್ಯಾಗ ಕುಂತು ಹೆಂಗೆ ನಡೆಸ್ತಾರಲ್ಲ ಆ ರೀತಿ ನೋಡಿ ಗೊಂಬೆಗಳು ನಾವು, ಅವರೆಲ್ಲ ಸೂತ್ರಧಾರಿಗಳು, ಅವರ ಆಶೀರ್ವಾದ ಸದಾಕಾಲ ನಮಗಿತ್ತಪ್ಪ ಅಂತಂದ್ರೆ ನಾವು ಸಹಿತ ಅವರ ಹಾದಿಯಲ್ಲೇ ಮುನ್ನಡೆದು ಶ್ರೀಮಠವನ್ನು ಇನ್ನೂ ಮುಂದೆ ನಡೆಸುವಂಥ ಶಕ್ತಿಯನ್ನು ಆ ಗುರುಗಳೇ ದಯಪಾಲಿಸ್ಬೇಕಂಥೇಳಿ ಅವರನ್ನು ಭಕ್ತಿಪೂರ್ವಕವಾಗಿ ಕೇಳ್ಕೋತೀನಿ. ಇನ್ನೊಂದು ನಮ್ಮ ಮಠದ ಸದ್ಭಕ್ತರಲ್ಲಿ ನಾನು ತಿಳಿಸಿನಪ್ಪ ಅಂತಂದ್ರೆ ನಿಮ್ಮಂಥ ಭಕ್ತರು ಸಿಕ್ಕಿದ್ದನ ಪುಣ್ಯನ. ಯಾಕಂದ್ರೆ ಗುರುಗಳು ಹೆಂಗದಾರ ಅದೇ ರೀತಿ ನಮ್ಮ ಮಠದ ಭಕ್ತರು ಭೀಮ ಭಕ್ತರು ಅದೇ ರೀ. ಸಾಕಷ್ಟು ಜನ ಪ್ರತಿ ವರ್ಷ ಜಾತ್ರೆಯಲ್ಲಿ ಸಹಿತ ಜಾತ್ರೆ ಅಲ್ಲದೆ ಪ್ರತಿನಿತ್ಯನೂ ಸಹಿತ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸೇವೆ ಸಲ್ಲಿಸ್ತೀರಿ. ಅವ್ರ ಊರ ಹೆಸರು ಹೇಳಕ್ಕೆ ಹೋದಪ್ಪ ಅಂದ್ರೆ ದಿನ ಸಾಲಂಗಿಲ್ಲ. ಯಾಕಂದ್ರೆ ಸುಮಾರು ಈ 2 ತಿಂಗಳಿಂದ ನಮ್ಮ ಮಠದ ಎಲ್ಲ ಭಕ್ತರು ಎಲ್ಲೆಲ್ಲ ಅದರಲ್ಲ ಎಲ್ಲ ಹಳ್ಳಿಗಳಿಗೆ ಹೋಗಿ ಶ್ರೀಮಠ ಕಾರ್ಯಕ್ರಮಕ್ಕೆ ಭಿನ್ನ ಮಾಡ್ಕೊಳಕ್ಕೆ ಹೋದಾಗ ಎಷ್ಟು ಪ್ರೀತಿ ವಿಶ್ವಾಸದಿಂದ ಭಕ್ತಿಯಿಂದ ಸ್ವಾಗತ ಮಾಡಿಕೊಂಡ್ರು ನಾವು ಊಹೆ ಮಾಡಿದ್ದಿಲ್ಲ. ಯಾಕಂದ್ರೆ ನಾವು ಹೋಗೋದು ಈ ಚುರು ಚುರು ಬಿಸಿಲ ಹೋಗಿದ್ವಿ. ಯಾಕೆ ದಿನಕ್ಕೆ 10-12 ಹಳ್ಳಿಗೆ ಭಿನ್ನ ಮಾಡೋಕ್ಕೆ ಹೋದಾಗ ಚುರು ಚುರು ಬಿಸಿಲು ಬರೋದು, ಅವಾಗೂ ಸಹಿತ ಭಕ್ತರು ನಿಂತು ನಮಗೆಲ್ಲ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ತಾತ ದಬ್ಬದ ಬರ್ತೀನಿ ತಾತ ಅಂತೇಳಿ ಭಕ್ತಿಯಿಂದ ಹೇಳ್ತಿದ್ರಲ್ಲ, ಆವಾಗ ಆ ಚುರು ಚುರು ಬಿಸಿಲು ಹೋಗಿ ತಂಪನಿಡುವಂಥ ಎಳೆ ಬಿಸಿಲಾಗಿ ನಮಗೆ ಮೂಡ್ತಿತ್ತದು. ಅಂಥ ಭಕ್ತರು ನೀವು ಅದರಿ ಆ ಹೆಸರಿಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುತ್ತಲು ಹಳ್ಳಿ ಯಾವ ಹಳ್ಳಿ ಅಂದ್ರೆ ಈಗ ನಮ್ಮ ಸಿಂಧೂರು ಹಿಡ್ಕೊಂಡು ಸಿರುಗುಪ್ಪ ಮಾನಿ ಲಿಂಗ್ಸೂರು ಮಸ್ಕಿ ಆದೋಣಿ ಎಲ್ಲ ಭಾಗದ ಸದ್ಭಕ್ತರು ತಾತನ ಸರ್ಭಕ್ತರದಿರಿ. ತಾತನ ಮೇಲೆ ಅತಿಯಾದ ಭಕ್ತಿಯನ್ನು ಶ್ರದ್ಧೆಯನ್ನು ಹೊಂದಂಥ ಭಕ್ತರದಿರಿ ನೀವೆಲ್ಲ. ಆ ಎಲ್ಲ ಈ ಭಕ್ತರು ಬಂದು ಕೂಡಿ ಮಾಡಿದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಆಗೈತಿ. ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಶಕ್ತಿಯಾಗಿ ನಿಂತು ನಿಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಾಕ ನಮ್ಮ ಕಾರ್ಯಕ್ರಮದ ಸ್ವಾಗತ ಸಮಿತಿಯವರು ಸಹಿತ ತುಂಬ ಕಷ್ಟಪಟ್ಟು ಏನೆಲ್ಲ ಸುತ್ತು ಅದಕ್ಕೆ ಲಕ್ಷಾಂತರ ಭಕ್ತರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು
ಅವರಿಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ವಸತಿ ವ್ಯವಸ್ಥೆ ಮಾಡಬೇಕು, ಎಲ್ಲ ರೀತಿಯಿಂದ ಕಷ್ಟಪಟ್ಟು ತಾವೆಲ್ಲ ಅದನ್ನು ನಿರ್ಣಯ ಮಾಡಿಕೊಂಡಿದ್ದಾರೆ. ಅದರೊಂದಿಗೆ ನಾನು ನನ್ನ ವೈಯಕ್ತಿಕವಾದ ಜೀವನ ಹೇಳಬೇಕಪ್ಪ ಅಂತಂದರೆ, ನಾನು ಹುಟ್ಟಿದ್ದ ಬಾಗಲಕೋಟೆಯೊಳಗೆ. ನಮ್ಮ ತಂದೆ ತಾಯಿಗಳು ನೀವೀಗ ಸ್ಟೇಜ್ ಮೇಲೆ ಬಂದಿದ್ದು ನೋಡಿದ್ರು ಅವ್ರನ್ನ. ನಾವು ಚಿಕ್ಕಂದಿಂದಲೂ ಸಹಿತ ಬಾಗಲಕೋಟೆ ಬೆಳೆದು ಶಿವಮಂದಿರ ಅಧ್ಯಯನಕ್ಕೆ 2008 ಇಸ್ವಿಯಾಗ ಹೋದೆ. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಅವರು ನನ್ನ ಮೇಲೆ, ನಾನು ಅವ್ರ ಮೇಲೆ ಯಾವುದೇ ಒಂದು ಅಟ್ರಾಕ್ಷನ್ ಇಲ್ಲದಂಗೆ ಬೆಳ್ಕೊಂಡು ಬಂದ ವ್ಯಕ್ತಿಯಾಗಿ ನಾನಿದ್ದೀನಿ. ಈವನ್ ನಾನು ಈ ಮಠಕ್ಕೆ ಆಗಿದ್ದ ವಿಷಯ ಅವ್ರಿಗೆ 1 ವರ್ಷ ಆಗಿನ ಗೊತ್ತಾಗೈತಿ, ಅಲ್ಲಿ ಮಠಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ಅದಕ್ಕೆ ಈ ನನಗೆ ಈ ಬುದ್ಧಿ ಕಳಿಸ್ತಾರೆ ಯಾರಪ್ಪ ಅಂತಂದ್ರೆ ಹಾಂಗಳ ಕುಮಾರೇಶ. ಯಾಕಂದ್ರೆ ಯಾವಾಗ ಕುಮಾರೇಶ ತನ್ನ ಮನೆ ಬಿಟ್ಟು ಈ ಸಮಾಜಕ್ಕಾಗಿ ತನ್ನ ದುಡ್ಕೊಂಡು ಇಷ್ಟೆಲ್ಲ ಬೆಳೋದ್ನಲ್ಲ, ಅವನ್ನ ಆಶ್ರಯ ಬಂದಂಥ ವ್ಯಕ್ತಿಗಳು ನಾವು ಮಕ್ಕಳು ನಾವದೀವಿ. ಅದಕ್ಕೆ ಪ್ರೇರಣೆಯಾಗಿ ನಿಂತರಂದ್ರೆ ಪೂಜ್ಯ ಗುರುಗಳು. ಅವರು ಈ ಮಠಕ್ಕಾಗಿ ಸುಮಾರು 40 ವರ್ಷ ಆಯ್ತು, ಮನೆ ಬಿಟ್ಟು 50 ವರ್ಷ ಆಯ್ತು, 50-60 ವರ್ಷ ಆಯ್ತು. ಅವರು ಜೀವಮಾನದಾಗ ಅವರು ಊರಿಗೆ ಹೋಗಿದ್ದು ಕೇವಲ ಒಂದೇ ಸಾರಿ. ಅದು ಯಾವಾಗಂದ ಅವರು ಪಟ್ಟಾಧಿಕಾರಿಯಿಂದ ಪೂಜ್ಯ ಗುರುಗಳು ಅಪ್ಪನೇ ಮುದ್ದಾಮ ತನ್ಬಸ್ತಾತನ ಹೋರಪ್ಪ ಅಂತ ಕಳಿಸ್ಕೊಟ್ಟಾಗ ಹೋಗಿದ್ದು ಒಂದೇ ಸಲ. ಆವಾಗಲಿಂದ ಇಲ್ಲಿವರೆಗೂ ಸಹಿತ ಒಂದು ಹೆಜ್ಜೆ ಅವ್ರ ಊರ ಕಾಲಿಟ್ಟಿಲ್ಲ ಅವರು. ಅಂಥ ಒಂದು ವಿರಕ್ತಿ ಹೊಂದಂಥ ಗುರುಗಳ ಶಿಷ್ಯನಾಗಿ ನಾನು ಅವರಂಗ ನಡ್ಕೊಂಡು ಹೋಗಿನಂತೆ ಮಾತನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ನಮ್ಮ ಪೂರ್ವಾಶ್ರಮದ ಸಂಬಂಧವನ್ನು ಸಂಪೂರ್ಣವಾಗಿ ತ್ಯಜಿಸಿ ನನ್ನ ಸಂಬಂಧ ಯಾರಪ್ಪ ಅಂತಂದ್ರೆ, ನನ್ನ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ನಮ್ಮ ಮಠದ ಭಕ್ತರು ನೀವದಿರಿ, ನೀವಿದ್ರೆ ನನಗೇನೂ ಬೇಡ. ನಿಮ್ಮಿಂದ ನೀವಿದ್ರಪ್ಪ ಅಂತಂದ್ರೆ ನನಗೊಂದು ಆನೆ ಬಲ ಇದ್ದಂಗೆ ಇರ್ತೈತಿ. ನೀವೆಲ್ಲ ನನಗೆ ಆ ಸಾಥನ ಕೊಟ್ರಪ್ಪ ಅಂತಂದರೆ ಆ ಚನ್ನಬಸ್ತಾತನ ಮಾರ್ಗದಲ್ಲಿ ಪೂಜಾ ತಾತ ಗುರುಗಳ ಮಾರ್ಗದಲ್ಲಿ ನಾನು ನಡ್ಕೊಂಡು ಹೋಗಿ ಈ ಸಮಾಜ ಸೇವೆಯನ್ನು, ನಿಮಗಳ ಸೇವೆಯನ್ನು, ಶ್ರೀಮಠದ ಸೇವೆಯನ್ನು ಇನ್ನು ಉತ್ತರೋತ್ತರವಾಗಿ ನಡ್ಕೊಂಡು ಹೋಗುವಾಗ ನೀವೆಲ್ಲ ನನಗೆ ಅಣಿ ಮಾಡ್ಕೊಳ್ಬೇಕು ಕೇಳ್ಕೊತೀನಿ. ಆನಂತರ ನನಗೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಎದುನೊಡಿ ಸ್ವಾಮಿಗಳು. ಯಾಕಂದ್ರೆ ಸುಮಾರು 2-3 ತಿಂಗಳಿಂದ ತಮ್ಮ ಮಠ ಬಿಟ್ಟು ಇಲ್ಲೇ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಿದ್ರೆ ಯಶಸ್ವಿಯಾಗಿ ಸಾಧ್ಯ ಐತಿ, ಯಾವ ರೀತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ನಾವು ಯಶಸ್ವಿಗೊಳಿಸೋಕೆ ಸಾಧ್ಯತೆಯನ್ನು ವಿಚಾರ ಮಾಡಿ ಅವರಾಯ್ತು ಸಂತೆಗಳು ಸ್ವಾಮಿಗಳಾಯ್ತು ಕುಂತು ವಿಚಾರ ವಿನಿಮಯ ಮಾಡ್ತಾರೆ. ಯಾಕಂದ್ರೆ ನಾವು ನೋಡ್ದಂಗೆ ಅದ್ಯಾಡ್ತೈತಿ 4 ಕಡೆ ಈ ಕಡೆ ಗುರುಗಳು. ಅವರು ಒಂದು ನಿಮಿಷ ವೇಸ್ಟ್ ಮಾಡೋದಿಲ್ಲ, ಎಲ್ಲ ಕಡೆ ಅದ್ಯಾಡ್ಕೊಂತ ಏನು ಕೆಲಸ ಆಯ್ತು, ಹೆಂಗಾಯ್ತು, ಏನಾಯ್ತು, ಯಾರನ್ನ ಕಳಿಸ್ಬೇಕು, ಯಾರಿಗೆ ಹೇಳಬೇಕು, ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಅವರು ನಮ್ಮ ಸಂತೆಗಳು ಸ್ವಾಮಿಗಳು ಚರ್ಚೆ ಮಾಡಿಕೊಂಡು ಗುರುಗಳು ಅಪ್ಪನೇ ತಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೊಂಟಿದ್ದಾರೆ. ನಮ್ಮ ಕಾರ್ಯಕ್ರಮ ಇವತ್ತು ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಪಟ್ಟಾಧಿಕಾರ ಆತಪ್ಪ ಅಂತಂದ್ರೆ ಪಟ್ಟಾಧಿಕಾರ ಲಾಸ್ಟಿಗೆ ಇರ್ತೈತಿ, ಕಡೆ ದಿನ ಪಟ್ಟಾಧಿಕಾರ ಇರ್ತೈತಿ. ನಮ್ಮ ಮಠದ ಪರಂಪರೆಯೊಳಗೆ ಏನೈತಿ ಮೊದಲಕ್ಕೆ ಆಗೈತಿ. ಯಾಕಂದ್ರೆ ಹಿಂದೆ ವಜ್ರ ಮಹೋತ್ಸವ ಕಾರ್ಯಕ್ರಮದೊಳಗೆ ನಮ್ಮ ಗುರುಗಳು ಪಟ್ಟಾಧಿಕಾರ ಸಹಿತ 1ನೇ ದಿನ ಆಗಿತ್ತು. ಅದೇ ರೀತಿ ಅದೇ ಆಶೀರ್ವಾದ ರೂಪವಾಗಿ ನನಗೆ ಈ ಮಠದ ಕಾರ್ಯಕ್ರಮದ 1ನೇ ದಿನ ಪಟ್ಟಾಧಿಕಾರ ಆಗಿದ್ದು ನಾನು ಸೌಭಾಗ್ಯ ನಾನು ತಿಳ್ಕೊತೀನಿ. ಮುಂದೆ ಇನ್ನು 2 ದಿನಗಳ ಕಾಲ ಪೂಜಾ ಗುರುಗಳ ಅಮೃತ ಮಹೋತ್ಸವ, ಬೆಳ್ಳಿ ತುಲಾಭಾರ ಹಾಗೂ ಸಾಮೂಹಿಕ ವಿವಾಹ, ಹೀಗೆ ಅನೇಕವಾದಂಥ ಕೃಷಿ ಕಾರ್ಯಕ್ರಮಗಳಾಗಿ ಸಾಮಾಜಿಕ ಕಾರ್ಯಕ್ರಮಗಳಾಗಿ ಯಶಸ್ವಿಯಾಗಿ ನಡೆಯೋಕ್ಕೆ ನಮ್ಮೆಲ್ಲ ಭಾವಿ ಭಕ್ತರು ಬಂದು ನಿಂತು ಆ ಸೇವೆ ಮಾಡಿ ಅದರ ಭಾಗವಹಿಸ್ಬೇಕಂತ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ಕಾರ್ಯಕ್ರಮಕ್ಕೆ ಓಡಾಡಿ ಕೆಲಸ ಮಾಡುವಂಥ ಒಳಬಳ್ಳೆ ಗ್ರಾಮ ಆಗಲಿ, ಗಿನಿವಾರ ಗ್ರಾಮ ಆಗಲಿ, ಅಲುಬ್ನೂರು ಗ್ರಾಮ ಆಗಲಿ, ಉಪ್ಪಳ ಗ್ರಾಮ ಆಗಲಿ, ಎಲ್ಲ ಗ್ರಾಮ ಸ್ವಲ್ಪ ಒಂದೆರಡು ಹೆಸರು ಹೇಳೋಕ್ಕಾಗಲ್ಲ, ನಾನು ಆಗಲೇ ಹೇಳ್ಬಿಟ್ಟು ಸುಮಾರು 300 ಹಳ್ಳಿಗಳ ಮಠಕ್ಕೆ ಭಕ್ತರದಿರಿ, ಎಲ್ಲ ಹಳ್ಳಿಗಳಕ್ಕೆಲ್ಲ ಈ ಬರಳಕ್ಕೆ ಎಷ್ಟು ಮುಂದೆ ಹೇಳಕ್ಕೊಂತೀನಿ ನಿಮ್ಗೆ ನಾನು, ಇವ್ಳಿಗೆ ಯಾರು ಅನ್ನೋದು ಬಯಸೋಕೆ ಹೋಗ್ಬೇಡ್ರಿ. ಆ ಎಲ್ಲ ಗ್ರಾಮದ ಭಕ್ತರು ತಮ್ಮ ಹೊಲದ ಕೆಲಸ ಬಿಟ್ಟು, ಮನೆ ಕೆಲಸ ಬಿಟ್ಟು ನಿಂತು ಇಂಥ ಉರಿ ಬಿಸಿಲೂ ಸಹಿತ ಸೇವೆ ಮಾಡ್ತಾಯಿದ್ದಾರೆ. ಇವತ್ತಿನ ಪ್ರಸಾದ ಸೇವೆ ಆಗಲಿ, ದಾಸೋಹ ಸೇವೆ ಆಗಲಿ, ಸಾಕಷ್ಟು ವಿದ್ಯಾರ್ಥಿಗಳು ಸಹಿತ ತಮ್ಮ ವಿದ್ಯಾರ್ಥಿನ ಬಿಟ್ಕೊಟ್ಟು ಬಂದು ಇಲ್ಲಿ ಸೇವೆ ಮಾಡಿದ್ರೆ ನನಗೆ ತಾತ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಎಲ್ಲ ಸುಮಾರು ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಹಾಗೆಯೇ ನಮ್ಮ ಅಲುಬ್ನೂರು ಭಕ್ತರು ಸ್ವತಃ ಮುಂದೆ ಬಂದು ಈ ಮಠದ ದಾಸೋಹವನ್ನು ನಾವು ನಡೆಸ್ತೀವಿ ಅಂಥೇಳಿ 3 ದಿವಸನೂ ಕಾಲ ಅಡುಗೆ ಮಾಡಿ ತದನಂತರ ನಾಳೆ 28ನೇ ತಾರೀಕಿಗೆ ಸ್ವಂತ ಪರಿಪೂರ್ಣ ಒಂದು ದಾಸೋಹ ವೆಚ್ಚವನ್ನು ತಾವೇ ವಹಿಸಿಕೊಂಡು ಮಾಡ್ತೀರಿ ಅಂತೇಳಿ ಗುರುಗಳಿಂದ ಅಪ್ಪಣೆ ತೆಗೆದುಕೊಂಡಿದ್ದಾರೆ. 3 ದಿನ ಸಹಿತ ಲಡ್ಡು ಮಾಡುವ ಒಂದು ಪ್ರಸಾದವನ್ನು ತಮ್ಮ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 50 ಕ್ವಿಂಟಲ್ ಲಡ್ಡನ್ನು ಮಾಡಿಟ್ಟರೆ ನಮ್ಮೆಲ್ಲ ಭಕ್ತರ ಸಂಬಂಧ. ಅಂಥ ಭೀಮ ಭಕ್ತರಿಗೆ ಚನ್ನಬಸ್ತಾತನ ಆಶೀರ್ವಾದ ಸದಾಕಾಲ ಇರಲಿ ಹಾಗೂ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಿ ನನ್ನ ಮಾತನ್ನು ಗುಣಪಾದಕ್ಕೆ ಅರ್ಪಣೆ ಮಾಡ್ತೀನಿ.
ಹಾಗು ಇದೆಲ್ಲ ಕಾರ್ಯಕ್ರಮಕ್ಕೆ ಮೂಲಭೂತವಾಗಿ ನಮಗೆ ಪ್ರೇರಣೆ ಶಕ್ತಿಯಾಗಿ ನಿಂತವರು ಪೂಜ್ಯ ಲಿಂಗೈಕ್ಯ ಜಗದ್ಗುರು ಸಂಗಮಸ್ ಮಹಾಸ್ವಾಮಿಗಳು. ನಾವು ಅವ್ರನ್ನ ಸದಾಕಾಲ ನೆನೆಸಲೇಬೇಕು. ಯಾಕಂದ್ರೆ ಚನ್ನಬಸವಸ್ಥಾತರಲ್ಲಿ ಸಹಿತ ತಮ್ಮ ಮಠದ ಕಾರ್ಯಕ್ರಮವನ್ನು ಬದಿಗೊಟ್ಟು ಪೂಜಾ ಗುರುಗಳ ಅಪ್ಪಣೆ ಮೇರೆಗೆ ಅವರ ಅಮೃತ ವಜ್ರ ಮಹೋತ್ಸವವನ್ನು ನ ಭೂತೋ ನ ಭವಿಷ್ಯತಿ ಅಂಥೇಳಿ ಈ ಗ್ರಾಮದಲ್ಲಿ ನೆರವೇರಿಸಿದ ಕೀರ್ತಿ ಮೊದಲಕ್ಕೆ ಯಾವ ಸಲ್ಲುತ್ತಂದ್ರೆ ಹೊಸಪೇಟೆ ಸಂಗಮಸ್ ಜಗದ್ಗುರು ಸಲ್ತೈತಿ. ತದನಂತರದಲ್ಲಿ ಸದಾಕಾಲ ಶ್ರೀಮಠದ ಒಂದು ಬೆನ್ನೆಲುಬಾಗಿ ನಿಂತು ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಇಚ್ಛಾಶಕ್ತಿಯಿಂದ ಎಲ್ಲ ಭಕ್ತರನ್ನು ಕೂಡಿಕೊಂಡು ಮಠದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಅದರೊಂದಿಗೆ ಶ್ರೀಮಠದ ಎಲ್ಲ ಕಾರ್ಯಗಳ ಜೊತೆಗೆ ಗುರುಗಳು ನಮ್ಮ ಸದ್ಯದ ತಾತನೂರು ಸಂಗಮ ಆಡದ ಜಗದ್ಗುರು ಸನ್ನಿಧಿಯವರು ತುಂಬ ಅನ್ಯೋನ್ಯವಾದ ಸಂಬಂಧ ಹೊಂದಿದ್ದರು. ಎಷ್ಟು ಅನ್ಯೋನ್ಯ ಸಂಬಂಧ ಹೊಂದಿದ್ರಪ್ಪ ಅಂತಂದರೆ ಮೊನ್ನೆ ಹೋದ ವರ್ಷ ಜಗದ್ಗುರು ಲಿಂಗೈಕ್ಯರಾದಾಗ ತಮ್ಮೆಲ್ಲ ಆಸ್ತಿಯನ್ನು ತಮ್ಮ ಉತ್ತರಾಧಿಕಾರಿಗಳಿಗೆ ವಹಿಸಿಕೊಟ್ಟಾಗ ಅದರಲ್ಲಿ ಕೇವಲ ಒಬ್ಬರು ಸ್ವಾಮಿ ಹೆಸರಿತ್ತದ್ರೆ ಅವ್ರು ಯಾರು ಸ್ವಾಮಿಗಳು ಅಂದ್ರೆ ನಮ್ಮ ಗುರುಗಳು ಅಷ್ಟು ಅಭಿಮಾನ. ಯಾಕಂದ್ರೆ ಅವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಂಥ ಸ್ವಾಮಿಗಳಾಗಿದ್ದರೂ ಸಹಿತ ಪೂಜಾ ಗುರುಗಳ ಮ್ಯಾಗ ಎಷ್ಟು ವಿಶ್ವಾಸ ಇಟ್ಟಿದ್ದರಪ್ಪ ಅಂತಂದ್ರೆ ನನ್ನ ಮುಂದಿನ ಉತ್ತರಾಧಿಕಾರಿಯನ್ನು ಇವರೇ ಪಟ್ಟಕ್ಕೆ ಮಾಡಬೇಕು ಅಂಥೇಳಿ ಅವರು ವಿಲ್ ಬರೆದು ಹೋಗಿದ್ದರು ಅಂತ ಒಂದು ವಿಶ್ವಾಸವನ್ನು ಪೂಜಾ ಗುರು ಮೇಲೆ ಇಟ್ಟಿದ್ದರು ಅವರು. ಅದೇ ರೀತಿ ನಮ್ಮ ಗುರುಗಳು ಅವರೊಂದಿಗೆ ತುಂಬ ಅನ್ಯೋನ್ಯ ಸಂಬಂಧ ಹೊಂದಿದ್ದರು. ತಮಗೆಲ್ಲ ಗೊತ್ತೈತಿ ಪ್ರತಿ ಸಲನೂ ಜಾತ್ರೆಗೆ ಅವ್ರು ಇರ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ತೇರು ಮುಂದೆ ಸಾಗೋದಿಲ್ಲ. ಆ ರೀತಿ ಒಂದು ವಿಶ್ವಾಸವನ್ನು ಗುರುಗಳು ಹೊಂದಿದ್ದರು. ಅವರು ಸಹಿತ ಗುರುಗಳ ಮೇಲೆ ತುಂಬ ಪ್ರೀತಿಯನ್ನು ಹೊಂದಿದ್ದರು. ಅವರ ಮಠದ ಯಾವುದೇ ಮಠ ಉದ್ಘಾಟನೆ ಆಗಲಿ, ದಾಸೋಹ ಮಂಟಪ ಉದ್ಘಾಟನೆ ಆಗಲಿ, ಸ್ಕೂಲ್ ಉದ್ಘಾಟನೆ ಆಗಲಿ, ಎಲ್ಲ ಕಾರ್ಯಕ್ರಮಗಳಕ್ಕೆ ಪೂಜಾ ತಾತನವರಿಂದ ಅದರಿಂದ ನಡೀತಿತ್ತು ಅಂತ ಒಂದು ಅನ್ಯೋನ್ಯ ಸಂಬಂಧವನ್ನು ಅವರು ಹೊಂದಿದ್ದರು. ತದನಂತರದಲ್ಲಿ ಈಗ ಅಡವಿ ಅಂಬರೇಶ್ವರದ ಶ್ರೀಮಠಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ತೋಂಟದ ಮಹಾಸ್ವಾಮಿಗಳು ನಮ್ಮೊಂದಿಗೆ ಶಿವಮಂದಿರದಲ್ಲಿ ವಿದ್ಯಾಭ್ಯಾಸ ಮಾಡಾಕಿದ್ದರು. ನಮ್ಮಿಂದ ವಯಸ್ಸಿನಲ್ಲಿ ಚಿಕ್ಕವರಾದರೂ ಸಹಿತ ತುಂಬ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕುಮಾರೇಶನ ಸೇವೆ ಮಾಡಿ ಅವನ ಮಾರ್ಗದಲ್ಲಿ ನಡೆದು ಆಚಾರ ವಿಚಾರ ಪೂಜಾ ನಿಷ್ಠೆ ಹೀಗೆ ಶಿವಮಂದಿರ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಪ್ರಬುದ್ಧರಾಗಿ ಇಂದು ನಮ್ಮದೇ ಒಂದು ಇನ್ನೊಂದು ಮಠವಾದಂಥ ಅಡಿವೆಂಬರೇಶ್ವರ ಮಠದ ಅಧಿಕಾರವನ್ನು ಸ್ವೀಕಾರ ಮಾಡಿ ಶ್ರೀಮಠದ ಪರಂಪರೆಯನ್ನು ಮುನ್ನಡೆಸುವಂಥ ವಾರಸುದಾರರಾಗಿ ನಿಮ್ಮ ಮುಂದೆ ಪ್ರಸ್ತುತರಾಗಿದ್ದಾರೆ. ಅವ್ರಿಗೂ ಸಹಿತ ಪೂಜಾ ಗುರುಗಳ ಆಶೀರ್ವಾದ ಸದಾಕಾಲ ಇರ್ತೈತಿ. ಯಾಕಂದ್ರೆ ಅಡಿವೆಂಬರೇಶ್ವರ ಆಗಲಿ, ಎದ್ದುನುಡಿ ಆಗಲಿ, ಪಾಮಣಕೆಲೂರು ಆಗಲಿ, ನದಿ ಚಾಗಿ ಆಗಲಿ, ಕೋಸಿಗೆ ಆಗಲಿ, ಇವೆಲ್ಲ ಮಠದ ಶ್ರೀಮಠದ ಶಾಖಾ ಮಠಗಳಿವು, ಒಂದೇ ಪರಂಪರೆ ಮಠಗಳು. ಇವೆಲ್ಲ ಮಠದ ನಾವು ಹೆಂಗದೀವಪ್ಪ ಅಂತಂದರೆ ಒಂದೇ ಕೈನ ಐದು ಬೆರಳಿದ್ದಂಗೆ ಅದೀವಿ ಅಂತ ಈ ಪರಂಪರೆಯೆಲ್ಲ ಇನ್ನೊಂದು ಕೊಂಡೆ ಆದಂಥ ಪೂಜ್ಯ ತೋಂಟದ್ರ ಮಹಾಸ್ವಾಮಿಗಳು ಸಹಿತ ನಿಮ್ಮೆಲ್ಲರಿಗೂ ತಮ್ಮ ಧೀಶಕ್ತಿಯಿಂದ ತಮ್ಮ ತಪಶಕ್ತಿಯಿಂದ ನಮ್ಮೆಲ್ಲ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ. ಈ ನಮ್ಮ ನಿರಂಜನ ಚರಪಟ್ಟಾಧಿಕಾರವನ್ನು ವಹಿಸಿಕೊಟ್ಟಂಥ ಪೂಜ್ಯ ಗುರುಗಳಂದ್ರೆ ನಮ್ಮ ಋತ್ವಿಜ ಮಹಾಸ್ವಾಮಿಗಳು. ಆರು ಮಂದಿ ಷಡಸ್ತ್ರ ಮೂರ್ತಿಗಳು ನಮ್ಮಲ್ಲಿ ಕೂಡಿಕೊಂಡು ಬಂದು ಎಲ್ಲ ಕಾರ್ಯಕ್ರಮಕ್ಕೆ ಪೂರ್ತಿ ಕಾರ್ಯಕ್ರಮ ಬೆನ್ನೆಲುಬಾಗಿ ನಿಂತು ನೇಮ ಹಾಗೂ ನೇಮದಿಂದ ನಿಷ್ಠೆಯಿಂದ ನಮ್ಗೆ ನಿರಂಜನ ಜಂಗಮತ್ವವನ್ನು ದೀಪಾಲಿಸಿದ್ದವರು ನಮ್ಮ ಋತ್ವಿಜರು ಅಗಳೆ, ನಮ್ಮ ಹಾವೇರಿ ಸ್ವಾಮಿಗಳಾಯ್ತು, ಅಕ್ಕಿ ಅಲ್ಲರು ಸ್ವಾಮಿಗಳಾಯ್ತು, ಕೇಡಿಗಿ ಸ್ವಾಮಿಗಳಾಯ್ತು, ಚಿಕ್ಕ ತೊಳಗಿರಿ ಸ್ವಾಮಿಗಳಾಯ್ತು, ಲಿಂಗನಾಕಲಿ ಸ್ವಾಮಿಗಳು, ಇವೆಲ್ಲ ಸ್ವಾಮಿಗಳು ಕೂಡಿಕೊಂಡು ನಮಗೆ ನಿರಂಜನ ಜಂಗಮತ್ವವನ್ನು ದಯಪಾಲಿಸಿ ಪೂಜ್ಯ ಗುರುಗಳ ಒಂದು ಪರಿಪೂರ್ಣ ಸೇವೆಗೆ ನಮಗೆ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ ಅಂಥವರು ಎಲ್ಲ ಪೂಜ್ಯರಿಗೆ ನಾನು ಇನ್ನೊಮ್ಮೆ ಶಿರಸಟ್ಟ ನಮಸ್ಕಾರ ಸಲ್ಲಿಸಿ ಅದರೊಂದಿಗೆ ನಮ್ಮೊಂದಿಗೆ ಸುಮಾರು ಎಲ್ಲ ಹಳ್ಳಿಗಳು ಭಿನ್ನ ಕೊಡೋಕ್ಕೆ ಬಂದಂಥ ಪೂಜ್ಯರಲ್ಲಿ ನಮ್ಮ ಗದಗಿನ ಚಂದ್ರಶೇಖರ್ ದೇವರು, ಹಾವೇರಿ ಶಿವಬಸದೇವರು ಹುಬ್ಬಳ್ಳಿ ಧಾರವಾಡ, ಹಾಗೂ ನಿರಂಜನ್ ದೇವರು, ಅದರೊಂದಿಗೆ ದೂರಿನ ಪೂಜ್ಯರಂಥ ಕೊಟ್ರು ಮಹಾಸ್ವಾಮಿಗಳು, ಇವೆಲ್ಲ ಸ್ವಾಮಿಗಳು ಕೂಡಿಕೊಂಡು ನಮ್ಮೊಂದಿಗೆ ಪ್ರತಿನಿತ್ಯನೂ ಸಹಿತ ದಿನಕ್ಕೆ 2 ಹೊತ್ತು ಪ್ರಸಾದ ರೀ, ಬೆಳಗ್ಗೆ 8 ಗಂಟೆಗೆ ಪ್ರಸಾದ ಮಾಡಬಹುದವರು ರಾತ್ರಿ 10 ಗಂಟೆಗೆ ಬರ್ತಿದ್ವಿ. ಇಂಥ ಒಂದು ಒತ್ತಡದಲ್ಲಿ ಕಾರ್ಯಕ್ರಮದ ಸಹಿತ ನಿಮ್ಮತಿ ಇದ್ದು ನಮ್ಮೆಲ್ಲ ಭಕ್ತರಿಗೆ ಭಿನ್ನ ಮಾಡಿಕೊಂಡು ಬರೋಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆಲ್ಲ ಒಂದು ಸಹಾಯ ನೀಡಿದವರು ನಮ್ಮ ಪೂಜೆ ಗುರು ಎಲ್ಲ ದೇವರಿವರು. ಇವ್ರಿಗೂ ಸಹಿತ ಚನ್ನಬಸವಸ್ಥಾತನ ಆಶೀರ್ವಾದ, ಕುಮಾರೇಶನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಹೇಳ್ಕೊತೀನಿ. ಅದರೊಂದಿಗೆ ನಮ್ಮ ನೇಡುಗುಮ್ಮ ಸ್ವಾಮಿಗಳು ಸಹಿತ
ನಮಗೆ ಋತುಜರಾಗಿ ಜಂಗಮತ್ವ ದೈವಪಾಸರೊಬ್ಬರಾಗಿದ್ದರು. ಇವರು ಪೂಜ್ಯ ಗುರುಗಳ ಒಂದು ಶಿಷ್ಯರಾಗಿ ಸುಮಾರು 12 ವರ್ಷಗಳ ಹಿಂದೆ ನಿರಂಜನ ಗುರುಗಳಿಂದಲೇ ನಿರಂಜನಾಚಾರ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿ ತಮ್ಮ ಭಾಗದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಧಾರ್ಮಿಕ ಕ್ರಾಂತಿಯನ್ನು ಮಾಡಿರುವಂಥ ಪರಮ ಪೂಜ್ಯರಾಗಿದ್ದಾರೆ. ಅವ್ರಿಗೂ ಸಹಿತ ನಾನು ಒಂದು ಗೌರವವನ್ನು ನಮಸ್ಕಾರವನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮೆಲ್ಲ ಭಕ್ತದ ನಮ್ಮೆಲ್ಲ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಹಾಗೂ ಎಲ್ಲ ಪೂಜ್ಯರ ಪಾದರಲ್ಲಿ ಇನ್ನೊಮ್ಮೆ ನತಮಸ್ತಕನಾಗಿ ನೀವೆಲ್ಲ ಭಕ್ತರು ಬಂದಿದ್ದೀರಿ, ತಾತನ ಪ್ರಸಾದನ ಸ್ವೀಕಾರ ಮಾಡಿ, ತಾತನ ಕೃಪೆ ಪಾತ್ರಬೇಕು. ತದನಂತರದಲ್ಲಿ ಸಾಯಂಕಾಲ ವಿಶೇಷವಾದಂಥ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಗದಗಿನ ಪೂಜ್ಯ ಜಗದ್ಗುರುಗಳು ಹಾಗೇ ಒಳಗೊಂಡು ಹಲವಾರು ಪೂಜ್ಯ ಜಗದ್ಗುರುಗಳು ಪೂಜ್ಯ ಮಹಾಮಹಾಸ್ವಾಮಿಗಳು ಈ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ. ಆ ಎಲ್ಲ ಕಾರ್ಯಕ್ರಮ ನೀವೆಲ್ಲ ಭಾಗವಹಿಸಿ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಪಡೆದು ನಮ್ಮ ಮಠದಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಪೂಜ್ಯರ ಜಂಗಮರ ದರ್ಶನ, ಅವರ ಆಶೀರ್ವಾದ, ತಾತನ ಪ್ರಸಾದ ಇಷ್ಟ ಪ್ರಾಮುಖ್ಯನ ಕೊಡ್ಕೊಂಡು ಬಂದಿದ್ದೀವಿ ನಾವು. ಅದನ್ನು ನೀವೆಲ್ಲ ಪಡ್ಕೊಂಡು ಸಾಯಂಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪೂಜ್ಯರ ದರ್ಶನ ಮಾಡ್ಕೋರಿ, ಅವರ ಆಶೀರ್ವಾದ ಪಡೆದ್ರಿ, ಅವರ ಆಶೀರ್ವಾದ ನುಡಿಯನ್ನು ಕೇಳ್ರಿ. ತದನಂತರದಲ್ಲಿ ಚನ್ನಬಸವ ತಾತನವರ ಒಂದು ಪ್ರಸಾದ ಇರ್ತೈತಿ, ಆ ಪ್ರಸಾದ ನೀವೆಲ್ಲ ಸ್ವೀಕಾರ ಮಾಡಬೇಕು. ಅದರೊಂದಿಗೆ ಇಲ್ಲಿಯವರೆಗೆ ಅಂದರೆ ಜನವರಿ 2ನೇ ತಾರೀಕಿನಿಂದ ನಿನ್ನೆ 25ನೇ ತಾರೀಕಿನವರೆಗೆ ಹಣಗಲ್ಲ ಕುಮಾರೇಶನ ಪುರಾಣವನ್ನು ನಿಮಗೆಲ್ಲ ಮನಮುಟ್ಟುವ ಹಾಗೆ ಪ್ರವಚನ ಮಾಡುವಂಥ ಮಹಾನ್ ಸ್ವಾಮಿಗಳು ಮುದುಗಲವರು ಹಾಗೂ ಅವರ ಸಂಗೀತ ಬಳಗ ಎಲ್ಲರೂ ಸಹಿತ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಸಹಿತ ಈ ಕಾರ್ಯಕ್ರಮದ ಮುಖಾಂತರ ನಾನು ಶರಣಾರ್ಥಿಗಳನ್ನು ಸಲ್ಲಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನೀವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಆ ಕುಮಾರಶನ ಒಂದು ಪುರಾಣವನ್ನು ಕೇಳಿದ್ದೀರಿ, ಅವನ ಚರಿತ್ರೆಯನ್ನು ಕೇಳಿದ್ದೀರಿ. ಈ ಕುಮಾರಶನ ಪುರಾಣಪ್ಪ ಅಂತಂದ್ರೆ ಸ್ವಾಮಿಗಳು ಭಕ್ತರು ಇಬ್ಬರು ಕೂಡಿ ಕೇಳುವಂಥ ಒಂದು ಪುರಾಣ ಐತಿ. ಆ ಎಲ್ಲ ಪುರಾಣ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ದೀವಿ. ಅದೇ ರೀತಿ ನನ್ನ ಸಂಜೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಿ ಆ ಚನ್ನಬಸವ ತಾತರನ್ನ ಪೂಜಾ ಗುರುಗಳ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ನಮ್ಮ ಮಾತನಿಗೆ ವಿರಾಮ ಕೊಡ್ತೀನಿ.